ನಾನು ಯಾವ ಲೈನಲ್ಲಿ ಹೋಗ್ಬೇಕು ಅನ್ನೋದು ಜನ ನನಗೆ ಈಗೇನು 70 ಕಾನ್ಸ್ಟಿಟ್ಯೂನ್ಸಿ ಕವರ್ ಆಗಿತ್ತು. 70 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿದಿನ 15-16 ಗಂಟೆ ಪ್ರವಾಸ ಮಾಡಿದ್ದೀನಿ. ಜನ ಇದ್ ಕಡೆಗೆ ನಾನು ಹೋಗಿದ್ದೀನಿ, ನಾನು ಇದ್ ಕಡೆಗೆ ಜನ ಕರೆಸ್ಕೊಂಡಿಲ್ಲ. ಅದರಿಂದ ನನಗೆ ಅನುಭವ ಆಗಿದೆ. ಆ ಅನುಭವದ ಮೇಲೆ ಈ ಚುನಾವಣೆ ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು ನೀಲಿ ನಕ್ಷೆ ತಯಾರು ಮಾಡಿದ್ದು. ಏನದ ಅದು ಅವ್ರ ಸಂಸ್ಕೃತಿ ಏನೋದನ್ನ ಅವರೇ ಅವ್ರ ಹೃದಯದಲ್ಲಿರೋದನ್ನ ಹೊರಗೆ ಬಂದ್ಬಿಡ್ತದ. ಅದು ಅವರ ಸಂಸ್ಕೃತಿನೇ ಬೇರೆ, ಇಡನ್ ಅಜೆಂಡನ್ನೇ ಬೇರೆ, ಹೊರಗೆ ಹೇಳದೆ ಬೇರೆ. ಈಗ ಅದು ಮಧ್ಯದಲ್ಲಿ ಯಾವ ಒಂದೊಂದ್ಸಲ ಮಾತನಾಡಬೇಕಾದ್ರೆ ಹುಮ್ಮಸ್ಸಲ್ಲಿ ಅವ್ರ ಹೃದಯಗಳಿಗೆ ಇರೋದು ಬಂದ್ಬಿಡುತ್ತೆ ಹೊರಗೆ. ಯಾರ್ದು ಯಾರು ನೋಡಿ, ಟಿಪ್ಪು ಒಳ್ಳೆ ಕೆಲಸನೂ ಮಾಡಿದ್ದಾರೆ, ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಅವರ ಕೆಲವು ವಿಷಯದಲ್ಲಿ ಕೆಲವು ಕಾಂಟ್ರವರ್ಸಿಯನ್ನು ಈಗ ಇತ್ತೀಚೆಗೆ ಬಿಜೆಪಿಯವರು ಅದನ್ನು ಪ್ರಮುಖ ಬೆಳಕಿಸಲಿಕ್ಕೆ ಹೊರಟಿದ್ದಾರೆ. ಇವತ್ತು ಈ ದೇಶದಲ್ಲಿ ಸಿರಿಕಲ್ಚರ್ ಬರಲಿಕ್ಕೆ ಕಾರಣ ಯಾರು? ಒಂದು ರೇಷ್ಮೆ ಅಂತಕ್ಕಂಥದ್ದು ಬರಲಿಕ್ಕೆ ಕಾರಣ ಏನು? ರೈತನಿಗೆ ಶೃಂಗೇರಿಯ ದೇವಸ್ಥಾನ ಅಟ್ಯಾಕ್ ಮಾಡಿದಾಗ ಆ ದಾಳಿ ನಡೆಸಿದಾಗ ರಕ್ಷಣೆ ಕೊಟ್ಟಾರೆ ಯಾರು? ಅದನ್ನು ನಾವು ಹೇಳಬೇಕಲ್ಲ. ಅದರಿಂದ ಇವರು ಇತಿಹಾಸವನ್ನು ತಿರುಗ್ತಕ್ಕಂಥದ್ರಲ್ಲಿ ಬಹಳ ಎಕ್ಸ್ಪರ್ಟ್ಗಳವ್ರೆ. ಯಾರನ್ನು ಚಿತ್ರಹಿಂಸೆ ಕೊಡ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಅದು ಯಾರ ಮೇಲೂ ಬರಬಾರದು. ಆ ಹಿಂಸೆ ಕೊಡ್ತಕ್ಕಂಥ ಮನಸ್ಥಿತಿ ಬರಬಾರದು. ಅದು ಆ ರೀತಿ ಬಂದಾಗ ಅವರು ವಿಕೃತ ಮನಸ್ಸಿನವರು ಅಂತಕ್ಕಂಥದ್ದು ಯಾರು ಬೇಕಾದ್ರೂ ಅರ್ಥಿಸ್ತಾರೆ.